ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಸಿ ಎಂ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಸಿ ಎಂ ಒಕ್ಕಲಿಗರು ನನಗೆ ಅವಕಾಶ ಕೊಡಿ ಅಂತ ಡಿ ಕೆ ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು 1989 ವಿಧಾನಸಭೆ ಕಾಲಿಡ್ತಾರೆ ಇಂಡಿಪೆಂಡೆಂಟ್. ನೀವು ಕೂಡ 1989 ವಿಧಾನಸಭೆ ಕಾಲಿಡ್ತೀರಿ ಇಂಡಿಪೆಂಡೆಂಟ್. ಆ ಮಟ್ಟಿಗೆ ತಾಕತ್ತಿದ್ದವರು, ಸಾಮರ್ಥ್ಯ ಇದ್ದವರು, ಇವತ್ತು ಒಂದು ಕ್ಷೇತ್ರದ MLA ಆಗಲಿಕ್ಕೆ ಒದ್ದಾಡ್ತಿದ್ದೀರಿ, ಹೋರಾಟ ಕೊಡ್ತಾ ಇದ್ದೀರಿ, ಏನು ಕತೆ? ಇಲ್ಲ, ಇದು ಇತಿಹಾಸ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನೀವು. ಡಿ ಕೆ ಶಿವಕುಮಾರ್ನವರು ನಾನು ಸಮಕಾಲೀನರು, ಜೊತೆಲೇ ರಾಜಕೀಯ ಪ್ರಾರಂಭ ಮಾಡಿದ್ದು. ನಾನು LH ಅಲ್ಲ ಜನರಲ್ ಹಾಸ್ಟೆಲಿಂದ ಶುರು ಮಾಡಿದವರು. ಅವರು ಜನರಲ್ ಹಾಸ್ಟೆಲಿಂದಲೇ, ಅವರು ಅಲ್ಲೇ ಇದ್ದರು, ಅಲ್ಲಿಂದಲೇ ಶುರು ಮಾಡಿದವರು. ಅವ್ರ ಹಣೆ ಬರ ಚೆನ್ನಾಗಿತ್ತು, ಭಾಳ ಚೆನ್ನಾಗಿರ್ತಕ್ಕಂಥ ಸಂಪನ್ಮೂಲಗಳಿದ್ದು. ನಮ್ಗಳಿಗೆಲ್ಲ ಸಂಪನ್ಮೂಲಗಳಿರಲಿಲ್ಲ. ನಾವು ಸಂಪನ್ಮೂಲಗಳನ್ನ ಹುಡುಕೊಂಡು ಮಾಡ್ಕೊಳ್ಳೋದ್ರೊಳಗೇನೆ ನಾವು ತಾಪತ್ರೆ ಅನುಭವಿಸ್ಬೇಕಂಬಂತು. ಮತ್ತು ನಾವೆಲ್ಲ ಚುನಾವಣೆಗೆ ಭಾಳ ಯಂಗ್ಸ್ಟರ್ಸ್ನಲ್ಲಿ ಇವು ಅಲ್ಲೇನಾಗಿತ್ತು, ಭಾಳ ಏಜ್ ಆಗಿರ್ತಕ್ಕಂಥ ಮಂಡ್ಯ ಅಂದರೆ ನೀವು ಇನ್ನೊಂದು ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಮಂಡ್ಯ ಈಸ್ ಇನ್ ಇಂಡಿಯಾ, ಖಂಡಿತ ಆ ಲಿಂಕ್ ಇರ್ತಕ್ಕಂಥ ಮಂಡ್ಯ. ಇದು ಸ್ಟ್ರಾಂಗ್ ಲೀಡರ್ಗಳಿದ್ರು, ಅವ್ರು ಯಾರಿಗೂ ಸಹಿತ ಯುವ ಪೀಳಿಗೆ ಬೆಳೀತಕ್ಕಂಥದ್ದು ಇಷ್ಟ ಇರಲಿಲ್ಲ. ಅಂಥ ಸ್ಟ್ರಾಂಗ್ ಲೀಡರ್ಗಳು ಇದರಲ್ಲಿರಲಿಲ್ಲ, ಇಲ್ಲಿ ಕನಕಪುರ ಮತ್ತು ಆ ಏರಿಯಾದಲ್ಲಿ ಇರಲಿಲ್ಲ. ಚಂದ್ರಶೇಖರ್ ಮೂರ್ತಿ ಒಬ್ಬರೇ ಇದ್ದವರು. ಚಂದ್ರಶೇಖರ್ ಮೂರ್ತಿಯವರು ನನಗೆ ಸಪೋರ್ಟ್ ಮಾಡೋರು ಅವತ್ತಿನ ದಿನ, ಯಾಕೆಂದ್ರೆ ಮಳವಳ್ಳಿ ನಮಗೆ ಸೇರ್ತಿತ್ತಾಗ, ನಮ್ಮ ಜಿಲ್ಲೆಗೆ ಮಳವಳ್ಳಿ MPಗೆ ಅಲ್ಲಿ ಕನಕಪುರ ಲೋಕಸಭೆಗೆ ಸೇರಿ ಆಗ ನನಗೆ ಸಂಪರ್ಕ ಇತ್ತು. ಪಾಪ ಚಂದ್ರಶೇಖರ್ ಮೂರ್ತಿಯವರು ಇವತ್ತಿಲ್ಲ, ಅದು ನನ್ನ ಬಗ್ಗೆ ಭಾಳ ವಿಶ್ವಾಸ ಇಟ್ಟಿದ್ದಂಥವ್ರು. ಅವ್ರ ಬಗ್ಗೆ ನನಗೆ ಗೌರವ ಇತ್ತು. ಆದರೆ ಅವರು ಒಬ್ಬರು ಯಂಗ್ ಟರ್ಕ್ ಆಗಿದ್ದರು, ಆಗ ಅಕಾಲಿಕ ಮರಣದಿಂದ ಸಾವನ್ನಪ್ಪಿದ್ರು. ಬಟ್ ಅವರು ಸಹಿತ ಅಷ್ಟು ತೊಂದರೆ, ಸ್ವಲ್ಪ ತೊಂದರೆ ಕೊಡೋಕ್ಕೆ ನಿಂತರು ಶಿವಕುಮಾರ್ ಅವರಿಗೆ. ಶಿವಕುಮಾರ್ ಅವರು ಎಲ್ಲನೂ ಅವತ್ತು ಸಹಿತ ಬಡಿದು ಮುಂದೆ. ಅದಕ್ಕೆ ಶಿವರಾಮೇಗೌಡರು ಭಾಳ ಕೆಲವೊಬ್ಬರಿಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಈ ಘಟಾನುಘಟಿಗಳ ನಡುವೆ ಹೋರಾಟ ಮಾಡ್ಕೊಂಡು ಸಿಡ್ದೆದ್ದು ಟಿಕೆಟ್ ಸಿಕ್ಕಿದಾಗ ಇಂಡಿಪೆಂಡೆಂಟ್ MLA ಆದವರು ನೀವು. ಇವತ್ತು ಪಾಪ ನಾಗಮಂಗಲದಲ್ಲಿ ಚಲುರಾಯಸ್ವಾಮಿ, ಸುರೇಶ್ ಗೌಡರು ಆರಾಮಾಗಿ ಅವರವರೇ ಫೈಟ್ ಮಾಡ್ಕೊಂಡು ಒಂದ್ಸರಿ ಅವರು ಇವು ಒಂದ್ಸರಿ ಇವ್ರು ಆಗ್ತಾ ಇದ್ರು. ಈಗ ಹೋಗ್ಬಿಟ್ಟು ಇಬ್ರಿಗೂ ಸಹ ನೀವು ಟಫ್ ಫೈಟ್ ಕೊಡೋ ಅಂತ ಬಂದು ನಿಂತ್ಬಿಟ್ಟಿದ್ದೀರಿ, ಯಾಕೆ ಅಂತ ಗ್ಯಾಪ್ ಆಗಿತ್ತಲ್ಲ. ನಾನು ನಿಮಗೊಂದು ಪ್ರಶ್ನೆ ಮಾಡ್ತೀನಿ ನಿಮ್ಮ ಮೂಲಕ. ನಾನು 25 ವರ್ಷ ನಾಗಮಂಗಲದಲ್ಲಿ MLA ಇಲ್ಲ, ಈಗ ಇಲ್ಲ. ನನ್ನ ಜನ ನನ್ನನ್ನು ಬೈತಾ ಇರೋದು, ಸಪ್ಪಿಸ್ತಾ ಇರೋದು ಅದೇ. ನೀವು ಸ್ಥಳದಲ್ಲಿ ಇರಬೇಕಾಗಿತ್ತು, ಬಿಟ್ರಿ. ನನಗೇನಾಯ್ತು, ನಾನು ಚಲುರಾಜಸ್ವಾಮಿಯವರು 2 ಸಾರಿ ಗೆದ್ದ ಮೇಲೆ ನಾನು ಬಿಟ್ಬಿಟ್ಟಿದ್ದೆ. ಸೋತೆ ಆಗ ಸಕ್ರಿಯವಾಗೇ ಇದ್ದೆ. ಸುರೇಶ್ ನನಗೆ ಟಿಕೆಟ್ ಕೊಡಬೇಕಾಗಿತ್ತು, ನಾನು ಅವತ್ತು ಕೊಟ್ಟಿದ್ರೆ ಹಿಂದೆಂಗೆ ಗೆದ್ದಿದ್ದು 25,000 ಈಡಲ್ಲಿ ಗೆದ್ದುಬಿಡ್ತಿದ್ದೆ. ಅವತ್ತಿನ ಕಾರಣಕ್ಕೆ ನಾನು 2 ಸಾರಿ ಸೋತಿದ್ದೆ ಅನ್ನೋ ಒಂದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಿಂದ ನನಗೆ ಟಿಕೆಟ್ ದೊರೆಯಲಿಲ್ಲ. ನೀವು ಯಾವುದೇ ಪಕ್ಷದ ನೆರಳಿಲ್ಲದೆ ರಾಜಕಾರಣ ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಿ 2 ಸಾರಿ, ನಾಗಮಂಗ್ ಮಂಡ್ಯದ ಇತಿಹಾಸದಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಆಗಿ 2 ಸಾರಿ ಒಬ್ಬ ವ್ಯಕ್ತಿ ಗೆಲ್ತಾರೆ ಅಂದರೆ ನೀವೇ ಅದು ಮೊಟ್ಟ ಮೊದಲನೇದಾಗಿ. ಬ್ಯಾಕ್ ಟು ಬ್ಯಾಕ್ ಪಾರ್ಟಿ ಬಿಟ್ಟು ಪಕ್ಷ ಸೇರಿದ್ಮೇಲೆ ನಿಮ್ದು ಯಾಕೋ ಸ್ವಲ್ಪ ಹಣೆ ಬರ ಬಂದಾಯ್ತು. ನನಗೆ 1983 ನನಗೆ ಕರೆದು ಟಿಕೆಟ್ ಕೊಟ್ಟವರು SM ಕೃಷ್ಣ ಸಾಹೇಬರು. ನನಗೆ ಇವತ್ತು ಅವ್ರ ಬಗ್ಗೆ ಪೂಜ್ಯ ಗೌರವ ಇದೆ. ಆದರೆ 1989 ಮತ್ತು 1994 ಅವ್ರು ಟಿಕೆಟ್ ಕೊಡ್ಸೋಕ್ಕಾಗಲಿಲ್ಲ. ಕೊಡ್ಸೋಕ್ಕಾಗದೇ ಇದ್ರು ಗೆದ್ದೋದ ಮೇಲೂ ಅವರೇ ನಮ್ಮ ನಾಯಕರು ಅಂತ ಇದ್ದವ್ ನಾನು SM ಕೃಷ್ಣ ಸಾಹೇಬರಿಗೆ. 1999 ಅವ್ರು KPCC ಪ್ರೆಸಿಡೆಂಟರಾದರು, ಕೊಟ್ಟರಾಕ ಟಿಕೆಟ್. ಸ್ವತಃ ನನಗೆ ಫೋನ್ ಮಾಡಿ ನೀವು ನಮ್ಮ ಪಾರ್ಟಿಗೆ ಬರಲೇಬೇಕು, ನಮ್ಮ ಪಾರ್ಟಿಯಿಂದ ನೀವು ಗೆಲ್ಲಬೇಕಲ್ಲಿ ಅಂತ ಆದೇಶ ಕೊಟ್ಟರು. ನನಗೆ 84 ಟಿಕೆಟ್ ಕೊಟ್ಟರು, ನಾನು ಈ ಮಟ್ಟಕ್ಕೆ ಬೆಳೆಸ್ಯವ್ರೆ. ನಾನು ಇವತ್ತು 2 ಸಾರಿ MLA ಆಗಿದ್ರೆ SM ಕೃಷ್ಣ ಅವರು ಅವ್ರು ಹೇಳಿದ ಮಾತು, ಅವ್ರು ಮುಖ್ಯಮಂತ್ರಿ ಆಗೋ ಟೈಮಲ್ಲಿ ನಾನು ಇಲ್ಲದೆ ಹೋದ್ರೆ ಹೆಂಗೆ ಅಂತ ಹೇಳಿ ನಾನು ವಾಪಸ್ ತಿರ್ಗ ಪಕ್ಷಕ್ಕೆ ಬಂದೆ. ಇಲ್ಲದ್ರೆ ನಾನು ಅವತ್ತು ಇಂಡಿಪೆಂಡೆಂಟ್ ಆಗಿ ನಿಂತಿದ್ರೆ ನಾನು ತಿರ್ಗ ಗೆಲ್ತಿದ್ದೆ. ಒಂದು ವಿಚಾರ ಅಂದರೆ, ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದವರು, ಜಿಲ್ಲಾ ZP ಶುರು ಮಾಡಿಕೊಂಡು ನೀವು ಶಾಸನಸಭೆಗೆ ಬಂದ್ರಿ, ಶಾಸಕರಾದ್ರಿ. ನಿಮ್ಮ ಅಪೋಸಿಟ್ ಚಲುರಾಯಸೀಮ ಸಹ ಜಿಲ್ಲಾ ಪಂಚಾಯತಿಯಿಂದ 99 MLA 2004 ನಿಮ್ಮ ವಿರುದ್ಧನೇ 2 ಚುನಾವಣೆ ಗೆದ್ದರು. ನಂತರ ರಾಜಕಾರಣ ಮಾಡ್ಕೊಂಡು ಹೋಗ್ತಾರೆ, ಒಂದ್ಸರಿ ಅವರಿಗೆ ಒಂದ್ಸರಿ ಇವ್ರ ಸರಿ ಆಗ್ತದೆ. ನೀವೇ ಬಿಟ್ಕೊಟ್ಟದಂಥ ಸ್ಥಾನಗಳು, ಬಿಟ್ಕೊಟ್ಟಂಥ ಸ್ಥಾನಗಳು ಸೋಲು, ಚುನಾವಣಾ ಸೋಲು. ಆಗಲೇ ಜನ ಕೇಳ್ತಿರೋದು ಸರಿಯಾಗಿದೆ, ಇಷ್ಟು ವರ್ಷ ಏನು ಮಾಡ್ತಿದ್ರಿ ಅಂತ. ಯಾಕೆ ಹಿಂಗೆ ಸುಮ್ಮನೆ ಆಗ್ಬಿಟ್ರಿ, ಈಗ ದಿಢೀರ್ ಎದ್ಬಿಟ್ಟಿದ್ದೀರಲ್ಲ? ನಾನು ಯಾಕೆ ಸುಮ್ಮನಾದೆ ಅಂದರೆ, 1999 ಸುರೇಶ್ ಗೌಡರಿಗೆ ಟಿಕೆಟ್ ಕೊಟ್ಟಾಗ ನಮ್ಮದೇ ಪಕ್ಷದವನ ಟಿಕೆಟ್, ನಾನು ಇಂಡಿಪೆಂಡೆಂಟ್ ಸೆಂಟ್ರಲ್ ಕೊಟ್ಟಾಗ 2 ಸಾರಿ ಸೋತಿದ್ದೆ ಅಂತ ಟಿಕೆಟ್ ಕೊಡಲಿಲ್ಲ. 2008 ಅವ್ರಿಗೆ ಕೊಡಲಿಲ್ಲ. ಕಾಂಗ್ರೆಸ್ಸಿನ ಮಹಾದುರಿಂದ್ರು ನನ್ನನ್ನು ಕರೆಸಿ ಬೆಂಗಳೂರಿಗೆ. ನಾನು ನಾಗಮಂಗಲದಿಂದ ಬಂದವನು ವಾಪಸ್ ಚುನಾವಣೆಗೆ ಹೋಗೋದಕ್ಕೆ ರೆಡಿಯಾಗಿ ಹೋಗಿ ಬಂದೆ. ವಾಪಸ್ ಕರೆಸ್ತರು, ಅಲ್ಲಿ ಅಂಬರೀಷ್ ಅವರು ಎಲೆಕ್ಷನ್ ನಿಂತಿದ್ದಾರೆ MLA ಶ್ರೀರಂಗಪಟ್ಟಣ MLA. ನಿಮ್ಗೆ ಇಲ್ಲಿ ಮಂಡ್ಯ ಕ್ಲಿಯರ್ ಆಗಿದೆ, MP ಕ್ಯಾಂಡಿಡೇಟ್ ಆಗ್ರಿ, ನೀವ್ಯಾಕೆ ಅಲ್ಲಿಗೆ ಹೋಗಿ ಬಡದಾಡ್ತೀರಿ, ಬ್ಯಾಡಿ ಅಂದ್ರು. ನಾನು ಅವ್ರ ಮಾತಿಗೆ ಕಟ್ಟು ಬಿದ್ದು ನಾನು ಚುನಾವಣೆಯಿಂದ ಹಿಂಸರದೆ. ಮಾಡಿದಂತ ತಪ್ಪದು
ಲೋಕಸಭೆಯಲ್ಲಿ ಕೊಡಲಿಲ್ಲ ಅಂದ್ರೆ ಬಿಜೆಪಿ ನಿಂತ್ಕೊಬಿಟ್ರಲ್ಲ. ಲೋಕಸಭೆಯಲ್ಲಿ ಕೊಡ್ಲಿಲ್ಲ, ಆತ ನನಗೆ ಮಾತು ಕೊಟ್ಟಿದ್ದಾನೆ ಅಂಬರೀಷ್ ಅಣ್ಣ ಇವತ್ತು ಬದುಕಿಲ್ಲ. ನಾನು ಏನ್ ಹೇಳಕ್ಕೋದ್ರೆ ವ್ಯತಿರಕ್ತ ಆಗ್ತದೆ. ಅಂಬರೀಷ್ ಅಣ್ಣವ್ರು ನನಗೆ ಮಾತು ಕೊಟ್ಟಿದ್ದಾರೆ, ಬಂದ್ ತಿರ್ಗ ಅವರೇ ನಿಂತ್ಕೊಂಡ್ರು, ಅವರೇ ನಿಂತ್ಕೊಂಡ್ರಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗಿ ನಾನು ಬಿಜೆಪಿಗೆ ಹೋದೆ. ನಾನು ಬೇಜಾರಾಗಿದ್ದೆ. ಯಡಿಯೂರಪ್ಪ ಸಾಹೇಬ್ರು ಇವತ್ತು ಬದುಕಿದ್ದಾರೆ. ಯಡಿಯೂರಪ್ಪ ಸಾಹೇಬ್ರು ಕರೆಸಿ ಅವತ್ತು ಸೋಮಣ್ಣವ್ರನ್ನ ಮತ್ತು ನಮ್ಮ ರಾಮಚಂದ್ರೇಗೌಡರನ್ನ ಕರೆಸಿ ನನ್ನನ್ನು ಕರ್ಕೊಂಡೋಗಿ ಮನೆಯಿಂದ ನಾನು ವಾಕ್ ಹೋಯ್ತಿದ್ದನ್ನ ಕರ್ಕೊಂಡೋಗಿ ಬಿ ಫಾರಂನೇ ಕೊಟ್ಬಿಟ್ರು ನನಗೆ. 144,838 ಒಟ್ಟು ಪಡೆದ್ರಿ. ಅವತ್ತು ನೀವು ನಿಂತಿಲ್ಲ ಅಂದ್ರೆ ಅಂಬರೀಷ್ ಅವರು ಲೋಕಸಭೆಗೆ ಹೋಗಿರೋರು ಗೆಲ್ತಿದ್ರು. ಅವತ್ ಲೋಕಸಭೆಗೆ ಅವ್ರಿಗೆ ಹೋಗ್ತಿದ್ರು, ಚಲರಾಜ ಸ್ವಾಮಿ ಅವ್ರು ಸೋಲ್ತಿದ್ರು. ಇದು ಹೆಂಗಿದೆ ವಯಸ್ಸಾ ವರ್ಷ ಲೆಕ್ಕ ಹಾಕಿ. ಚಲರಾಜ ಸ್ವಾಮಿ ಅವ್ರು ಸೋಲ್ತಿದ್ರು, ಅಂಬರೀಷ್ ಅವ್ರು ಗೆಲ್ತಿದ್ರು, ನಾನ್ ನಿಲ್ಲಾಗಿ ಚಲರಾಜ ಸ್ವಾಮಿ ಅವ್ರು ಗೆದ್ರು, ಅಂಬರೀಷ್ ಅವರು ಸೋತರು.